ಮಳೆ ನಾವು ಚಿಕ್ಕಮಗಳೂರಿಗೆ ಹೋಗಿ ಪೂಜೆ ಮಾಡಿ ಬಂದು ಮಳೆ ಬರುತ್ತೆ ಅಂತ ನೆಮ್ಮಿಕೆ ಇಟ್ಟು ಪೂಜೆನ ಈಗಲೂ ನಿನ್ನೆನೂ ಫೋರ್ಕ್ಯಾಸ್ಟ್ ರಿಪೋರ್ಟ್ ಪ್ರಕಾರ ಈ ವಾರದೊಳಗಡೆ ಮಂತ್ ಎಂಡ್ ಒಳಗಡೆ ಒಳ್ಳೆ ಮಳೆ ಆಗುತ್ತೆ ಅಂತ ರಿಪೋರ್ಟ್ ಇದೆ. ಆಶಾದಾಯಕವಾಗಿ ಇರಬೇಕಾದದ್ದು ನಮ್ಮೆಲ್ಲರ ಅನಿವಾರ್ಯತೆ. ಕೆ ಆರ್ ಎಸ್ ಅಲ್ಲಿ 89ಕ್ಕೆ ಬಂತು 13-14 ಸಾವಿರ, ಈಗ ಸಡನ್ನಾಗಿ 4 ದಿವಸದಿಂದ 2.5 ಸಾವಿರಕ್ಕೆ ಇಳಿದಿದೆ. ಸೊ ಸಮಸ್ಯೆ ಅಂತೂ ಇದೆ, ನೋಡೋಣ. ಇನ್ನೂ 1-4 ದಿವಸ ವೆಯ್ಟ್ ಮಾಡಿ. ಅದೆಲ್ಲವೂ ಈ ಅನಿವಾರ್ಯ, ನಾವು ಮಳೆನ ಎಕ್ಸ್ಪೆಕ್ಟ್ ಮಾಡದೇ ಇರೋ ಪರಿಸ್ಥಿತಿ ತಲುಪಿದಾಗ ಬರಗಾಲ ಘೋಷಣೆ ಮಾಡ್ತಕ್ಕಂಥದ್ದು, ಮೋಡ ಬಿತ್ತನೆ ಮಾಡ್ತಕ್ಕಂಥದ್ದು ಸರ್ಕಾರ ಅಂತಿಮವಾಗಿ ಆ ಹೆಜ್ಜೆ ಇಡಬೇಕಾಗುತ್ತೆ. ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ. ಸೊ ಆ ಕ್ಯಾಬಿನೆಟ್ ಸಬ್ ಕಮಿಟಿ ಅಲ್ಲೇ ಒಂದು ಮೀಟಿಂಗ್ ಮಾಡಿದ್ದೀವಿ. ಅದಕ್ಕೆ ಮಾನದಂಡಗಳಿದ್ದಾವೆ ಕೆಲವೆಲ್ಲ, ಇಷ್ಟು ಮಳೆ ಕಡಿಮೆ ಆಗಬೇಕು, ಕಂಟಿನ್ಯೂಸ್ ಆಗಿ ಇಷ್ಟು ಜಿಲ್ಲೆನಲ್ಲಿ ಕೊರತೆ ಇರಬೇಕು, ಇವೆಲ್ಲ ಇದೆ. ಅದನ್ನೆಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ, ನಾನು, ಕೃಷ್ಣ ಬೈರೇಗೌಡರು, ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಮತ್ತು ಕೃಷಿ ಸಚಿವರು ಎಲ್ಲರೂ. ಸೊ ಮತ್ತೆ ಇನ್ನೊಂದು ಮೀಟಿಂಗ್ ನಾವು ಶಾರ್ಟ್ಲಿ ಮಾಡ್ತೀವಿ. ಅದು ಎಷ್ಟು ದಿನಗಳ ನಂತರ ಸರ್ ಅದು ಆ ಒಂದು ಮಾನದಂಡ ಅಪ್ಲೈ ಆಗುತ್ತೆ? ಎಲ್ಲ ಕಂಟಿನ್ಯೂಸ್ ಆಗಿ 2 ವಾರ ಸತತವಾಗಿ ತೊಂದರೆ ಆದಾಗ ನಾವು ಘೋಷಣೆ ಮಾಡಲಿಕ್ಕೆ, ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೆಲ್ಲ ಒಂದು ಮಾನದಂಡ ಇದೆ. ಅದನ್ನು ಒಂದು ಮೀಟಿಂಗ್ ಮಾಡಿದೀವಿ, ಮತ್ತೊಂದು ಮೀಟಿಂಗ್ ನೆಕ್ಸ್ಟ್ ಶಾರ್ಟ್ಲಿ ಮಾಡ್ತೀವಿ. ಮಳೆ ನೋಡ್ಕೊಂಡು ಮಾಡಬೇಕು ಅಂತ ನಮಗೆ ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಬರಗಾಲದ ಪರಿಸ್ಥಿತಿ ಕೆಲವು ಸಿಚುಯೇಷನ್ನ ನಾವು ಅಧ್ಯಯನ ಮಾಡಿದ ನಂತರ ಮಾಡಬೇಕಾಗತ್ತೆ. ಸೊ ನಾವು ಹಿಂಗಾರು ಮುಂಗಾರು ಮಳೆಯನ್ನು ನೋಡಿ ನಾವು ತೀರ್ಮಾನ ಮಾಡಲ್ಲ. ಈಗ ಸದ್ಯದಲ್ಲೇ ಇನ್ನೊಂದು ಮೀಟಿಂಗ್ ಮಾಡ್ತೀವಿ. ಅವತ್ತು ನಾವು ಭ್ರಷ್ಟಾಚಾರಕ್ಕೆ ಜಾತಿ ಇದೆ ಅಂತ ಹೇಳಲಿಲ್ಲ. ನಾನು ಈಗ ಒಂದು ಆಲ್ರೆಡಿ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿದೆ, 2 ದಿವಸ ಅದೇ ವಿಚಾರ ಚರ್ಚೆ. ನಾನು ಮತ್ತೆ ಬಂದು ಅವ್ರ ಥರ ನಾನು ಒಬ್ಬ ಸಚಿವನಾಗಿ ಕ್ಯಾಬಿನೆಟ್ ಪ್ರಾಪರ್ಟಿ, ಅದು ಇದು ಅಸೆಂಬ್ಲಿ ಪ್ರಾಪರ್ಟಿ, ಅಸೆಂಬ್ಲಿನಲ್ಲಿ ಚರ್ಚೆವಾದ ವಿಚಾರನ ಒಳಗಡೆನೂ ಬೆಳಗ್ಗೆ ಬಂದು ದಿವಸ ಚರ್ಚೆ ಮಾಡೋದು ಅದು ಸೂಕ್ತ? ಒಂದು ನಿಮಿಷ ಕೇಳಪ್ಪ, ಸೂಕ್ತ ಅಲ್ಲ. ಅವ್ರು ಮಾತಾಡಿದಾರೆ, ಅವ್ರು ಮಾತಾಡ್ತಾರೆ, ಅವರು ನಾನು ಕುಮಾರಸ್ವಾಮಿ ಆಗಿ ಮಾತಾಡ್ತೀನಿ ಅಂತ ಹೇಳಲ್ಲ, ನನ್ನ ಮಾಜಿ ಪ್ರಧಾನಿ ಮಗ ಅಂತಾರೆ. ಸೊ ನಾವು ಯಾವತ್ತಾರ ದೇವೇಗೌಡರ ಹೆಸರು ಎತ್ತಿದ್ದಾವ ಅಸೆಂಬ್ಲಿಲಿ? ಯಾರು ಎತ್ತಿದ್ದಾರಾ? ಆದರೂ ಅವರೇ ಹುಡುಕ್ತಾರೆ, ನಾನು ದೇವೇಗೌಡರ ಮಗ, ನಾನು ದೇವೇಗೌಡರ ಮಗ ಅಂತ ಎಲ್ರಿಗೂ ಗೊತ್ತಲ್ವಾ, ಮಾಜಿ ಪ್ರಧಾನಿ ಮಗ ಅಂತ ಗೊತ್ತಲ್ವಾ. ಅವರ ಹೆಸರನ್ನ ಯಾಕೆ ತಗೋಬೇಕು? ಇವರು ಆಲ್ರೆಡಿ 2 ಸಲ CM ಆಗಿದ್ದಾರೆ, ಇವರು ಚಾಲನೆ ಮಾಡಬೇಕು. ಅದರಿಂದ ನಾನು ಅಸೆಂಬ್ಲಿಯಲ್ಲಿ ಮಾಡಿದಂಥ ಚರ್ಚೆನ ನಾನು ಮತ್ತೆ ಇಲ್ಲೂ ಮಾಡಲಿಕ್ಕೆ ಹೋಗಲ್ಲ. ನಾನು ಮತ್ತೆ ಮತ್ತೆ ಆ ವಿಚಾರನ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಆದರೆ ಅವರು ಪ್ರಸ್ತಾಪ ಮಾಡಿರೋದು ಜನ ಒಕ್ಕಲಿಗರನ್ನ ಸಹಿಸಲ್ಲ. ಮಂಡ್ಯದಲ್ಲಿ 6 ಸೀಟ್ ಜನ ಕೊಟ್ಟರು ಅನ್ನೋ, ಸೊ ಅವರಿಗೆ ಭಾಳ ಉದ್ವೇಗದಲ್ಲಿದ್ದಾರೆ. ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಬರುತ್ತೆ. DK ಶಿವಕುಮಾರ್ ಚಲುವರಾಯಸ್ವಾಮಿ ಬಗ್ಗೆ ನಾವು ಅರಿಯಾಗಿದ್ದರೆ ಸ್ವಲ್ಪ ನಮಗೆ ಏನಾದರೂ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂತ ನೀವೇ ಎಲ್ಲ ಹೇಳಿದ್ರಿ ನನಗೆ. ಬೇರೆ ಕೂತ್ಕೊಂಡಾಗ ನಿಮ್ಮಂಥ ಅನೇಕ ಮಾಧ್ಯಮ ಸ್ನೇಹಿತರು ಅವ್ರದ್ದು ಇದೇ ಪ್ಲ್ಯಾನು ಅಂತ. ಸೊ ಹಾಗಾಗಿ ಅದೇ ಪ್ಲ್ಯಾನ್ ಇದೆಯೋ, ವೈಯಕ್ತಿಕವಾಗಿ ನನ್ನ ಮೇಲೆ ದ್ವೇಷ ಇದೆಯೋ, ಸೊ ಈಗ ಸಮಾಜನೇ ಅವರು ಯಾರು ಸಮಾಜದವರು ಮುಂದೆ ಬರಬಾರ್ದು ಅಂತಿದೆಯೋ ಅದೆಲ್ಲ ನಂತರ. ನಾನು ಒಬ್ಬ ಸಾಮಾನ್ಯ ರೈತರ ಮಗ, ಹಳ್ಳಿಯಿಂದ ಬಂದಿರತಕ್ಕಂಥವ್ರು. ಅವ್ರ ಥರ ಈಗ ಅವ್ರನ್ನ ಏನಂತಾರೆ, ದೇವೇಗೌಡ್ರನ್ನ ಒಬ್ಬ ರೈತರ ಮಗ ಅಂತಿದ್ರು, ಕುಮಾರಸ್ವಾಮಿನ ರೈತರ ಮಗ ಅಂತಾರ, ದೇವೇಗೌಡ್ರ ಮಗ ಅಂತಾರೆ ಅಲ್ವೇನ್ರಿ? ಹಾಂ, ದೇವೇಗೌಡ್ರ ಮಗ, ಮಾಜಿ ಪ್ರಧಾನಿ ಮಗ ಅಂತಾರೆ. ನನ್ನನ್ನು ಹೇಳೋಕ್ಕಾಗತ್ತಾ? ನಾನೊಬ್ಬ ಸಾಮಾನ್ಯ ರೈತರ ಮಗ. ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ, ಅವ್ರು ಏನೇನು ಮಾತಾಡ್ತಾರೆ ಅದಕ್ಕೆ ಸಂದರ್ಭ ಬಂದಾಗ ಉತ್ತರ ಕೊಡ್ತೀವಿ. ಏನೋ ಪಾಪ ಮಾಡಲಿ ಬಿಡಿ, ಅದಕ್ಕೆ ಯಾಕೆ ನಾವು, ನನಗೇನು ಬೇಜಾರಿಲ್ಲಪ್ಪ ಅವ್ರು ಮಾತಾಡಿದ್ರು. ವರ್ಗಾವಣೆ ಪ್ರಕ್ರಿಯೆ ಎಲ್ಲ ಇಲಾಖೆಗಳಲ್ಲೂ ಕೂಡ ನಡೆಯುತ್ತೆ, ಆದರೆ ತಮ್ಮ ಇಲಾಖೆಯನ್ನು ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡಿ ರೇಟ್ ಕಾರ್ಡ್ ಬಿಡುಗಡೆ ಮಾಡ್ತಾರೆ. ಈಗ ರೇಟ್ ಕಾರ್ಡನ್ನು ಬಿಡುಗಡೆ ಮಾಡಿದ್ಮೇಲೆ ನಿನ್ನೆ ತೋರಿಸಿದ್ದೀನಿಲ್ಲ ನಾನೇ, 2018-19 ಅದೇ ಪ್ರಜಾವಣೆಯಲ್ಲಿ ಅದೇ ಥರ ಅವ್ರ ಮುಖ್ಯಮಂತ್ರಿ ಆದಾಗ ರೇಟ್ ಕಾರ್ಡು ಏನು ಬಿಡುಗಡೆ ಆಗಿತ್ತು ಅದೇ ಪತ್ರಿಕೆಯಲ್ಲಿ ಈಗ ಬಿಡುಗಡೆ ಆಗಿದೆ. ಸೊ ಅದನ್ನು ತೋರಿಸಿದ್ದೀನಿ ಅವತ್ತು ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ಈ ಥರ ಆಗಿತ್ತು, ಅದನ್ನೇ ಈಗಲೂ ಇಟ್ಕೊಂಡಿದ್ರ ನಮ್ಮ ಇಲಾಖೆನೂ ಅವತ್ತಿನ ಸಂದರ್ಭದಲ್ಲಿ ಅಂತ. ಅದರಿಂದ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬೇಡ. ಅವರಿಗೆ ನಾನು ಪದೇ ಪದೇ ಮಾಧ್ಯಮದಲ್ಲಾಗಲಿ ಇದರಲ್ಲಾಗಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಅವ್ರಿಗೆ ಒಳ್ಳೆಯದಾಗಲಿ, ಅವ್ರ ಮೇಲೆ ನನ್ನ ಮೇಲೆ ಪ್ರೀತಿ ಇದೆಯೋ ಸಿಟ್ಟಿದೆಯೋ ದ್ವೇಷ ಇದೆಯೋ ಅವ್ರಿಗೆ ಬಿಟ್ಟದ್ದು. ಸಿಟ್ಟಿದ್ರೂ ಸಂತೋಷ, ಪ್ರೀತಿ ಇದ್ದರೂ ಸಂತೋಷ, ಒಂದ್ಸಲಿ ಸ್ನೇಹಿತರು ಅಂದವರೇ, ಒಂದ್ಸಲಿ ಇನ್ನೊಂಥರ ಬೇಸರ ವ್ಯಕ್ತಪಡಿಸ್ತಾರೆ, ಅವ್ರಿಗೆ ಬಿಟ್ಟು ವಿಚಾರ.
ನಾನು ಅದರ ಬಗ್ಗೆ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿರೋದ್ರಿಂದ ಮತ್ತೆ ಹೊರಗಡೆ ಚರ್ಚೆ ಅಡಿಗೆ ಮಾಡ್ಕೊಂಡಿದ್ದವ್ರನ್ನ ಮಂತ್ರಿ ಮಾಡಿದ್ದು ಜೆಡಿಎಸ್ ಅಂತ ಹೇಳಿದ್ರು. ಸೊ ಅವರಿಗೆಲ್ಲ ನಾನು ಉತ್ತರ ಈ ಕುಮಾರಸ್ವಾಮಿ ಬಗ್ಗೆ ಕೇಳಿದ್ರಿ ಉತ್ತರ ಕೊಟ್ಟೆ. ಪಾಪ ರವೀಂದ್ರ ಶ್ರೀಕಂಠಯ್ಯ ಯಾರಾದರೂ ಇನ್ನೊಬ್ ಬಂದಷ್ಟು ಜನ ಮಾಜಿ ಎಂಎಲ್ಎಗೆಲ್ಲ ಉತ್ತರ ಕೊಡೋದಕ್ಕೆ ನಂಗೆ ಬೇಕಾದಷ್ಟು ಕೆಲಸ ಇದೆ. ನೀವೇ ಹೇಳಿದ್ರಲ್ಲ ಮಳೆ ಆಗಿಲ್ಲ ರೈತರ ಸಮಸ್ಯೆ ಅಂತ ಅದನ್ನ ನೋಡ್ಲ ಇವ್ರಿಗೆ ಉತ್ತರ ಕೊಡೋ ಅಂತ ಕೂತ್ಕೊಳ್ಳ. ಈಗ ಇದು ಕೇಳಿ ನೋಡಿ, ಇಂಥದ್ದು ಕೇಳಿದ್ರೆ ಇಂಥದ್ದಾರ ಕೇಳಿದ್ರೆ ನಿಜವಾಲುವೆ ನನಗೂ ಒಂದು ಸಮಾಧಾನ ಆಗುತ್ತೆ. ಏನಾದ್ರು ಉತ್ತರ ಹೇಳೋದು ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಅವ್ರೇನೋ ಪಾಪ, ಈಗ ಆರು ಜನ ನಾವು ಶಾಶ್ವತವಾಗಿ ಇಲ್ಲಿರ್ತೀವಿ ಕುಮಾರಸ್ವಾಮಿ ಹೆಸರಲ್ಲಿ ಜನತಾದಳದ ಹೆಸರಲ್ಲಿ ಅಂತ ಅನ್ಕೊಂಡಿದ್ರು ಜನ. ಈ ಜಿಲ್ಲೆನಲ್ಲಿ 7 ವರ್ಷ 5 ವರ್ಷ ಏನಾಯಿತು ಅಂತ ನೋಡಿ ಇವಾಗ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ಅವ್ರು ಹಂಗೆ ಆಡ್ತಾ ಇದ್ದಾರೆ. ಅವ್ರ ವಿಚಾರ ಬಿಟ್ಬಿಡಿ, ಮಳೆದು ಪ್ರಾಬ್ಲಮ್ ಇದೆ. ಒಂದು ಕಡೆ ಕುಡಿಯೋ ನೀರನ್ನು ನಮಗೆ ಬೇಕಾಗಿದೆ, ಇನ್ನೊಂದು ಕಡೆ ಕೇಂದ್ರದಲ್ಲಿ ನಿನ್ನೆ ಮಾನಿಟ್ರಿಂಗ್ ಕಮಿಟಿ ಮೀಟಿಂಗ್ ಆಗಿದೆ. ತಮಿಳ್ನಾಡೋರು ನೀರು ಕೇಳಿದ್ದಾರೆ. ಇಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ, ತಮಿಳ್ನಾಡಿಗೂ ಬಿಡ್ಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ರೈತರಿಗೆ ಬೆಳೆಯೋದು ತೊಂದರೆ ಆಗ್ತಾಯಿದೆ. ಇದನ್ನೆಲ್ಲನೂ ನಾವು ಇನ್ನೊಂದು 2-3 ದಿವಸದೊಳಗಡೆ ನೀರಾವರಿ ಸಚಿವರ ಜೊತೆ, ಮುಖ್ಯಮಂತ್ರಿಗಳ ಜೊತೆ, ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಸೂಕ್ತವಾಗಿ